ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿವಸ ಆಯಿತು ಲಾಂಗ್ ವೀಡಿಯೋ ಹಾಕಿ, ಬರೀ ಶಾರ್ಟ್ ವೀಡಿಯೋನೇ ಆಗ್ತಾಯಿದ್ದೆ. ಇದಾಗಲೇ ಒಂದು 15 ಡೇಸ್ ಆಯಿತು ಹೀರೆಕಾಯಿ ಕಿತ್ಕೊಂಡು. ಹಾಕಿರಲಿಲ್ವಲ್ಲ ವೀಡಿಯೋ ಮಾಡಿಟ್ಟಿದ್ದೆ, ಲೇಟಾಗಿ ಹಾಕ್ತಾಯಿದ್ದೀನಿ ವೀಡಿಯೋನ ನೋಡಿ. ಇದು ಲಾಸ್ಟು ತೋರಿಸಿದ್ನಲ್ವ ನಾನು, ಹೀರೆಕಾಯಿ ದೊಡ್ಡದಾಗಿದೆ ಅಂತ. ಅದು ನಾನು ಹಾರ್ವೆಸ್ಟ್ ಆವಾಗಲೇ ಮಾಡ್ಕೊಂಡಿದ್ದೆ. ಮತ್ತು ಸ್ವಲ್ಪ ಸಣ್ಣ ಸಣ್ಣದು ಆಗಲಕಾಯಿ ಶಾರ್ಟ್ ವೆರೈಟಿ ಹಾಕಿದ್ನಲ್ವ, ಅದನ್ನು ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಗಿಡಗಳಿದೆ. ಬೇಸಿಗೆ ಆಗಿರೋದ್ರಿಂದ ನಾನು ಯಾವುದು ಹೊಸ ಪ್ಲ್ಯಾಂಟ್ಸ್ ಯಾವುದು ಹಾಕಿಲ್ಲ ನಾನು. ನೋಡಿ ಎಷ್ಟು ಚೆನ್ನಾಗಾಗಿದೆ, ಒಂದೇ ಬಿಟ್ಟಿದೆ. ಸ್ವಲ್ಪ ಚಿಕ್ಕದೇ ಬಳ್ಳಿ ಆದ್ರೂ ತುಂಬ ಹೆಲ್ದಿಯಾಗಿ ಚೆನ್ನಾಗಿ ಬಿಟ್ಟಿದೆ. ಇನ್ನು ಸೋರೆಕಾಯಿ ಒಂದಿದೆ, ಅದನ್ನು ಹಾರ್ವೆಸ್ಟ್ ಮಾಡ್ಕೋಬೇಕು. ಅದನ್ನು ಹಾರ್ವೆಸ್ಟ್ ಮಾಡಿಲ್ಲ ಸೋರೆಕಾಯಿ, ಹಾಗೆ ಬಿಟ್ಟಿದ್ದೀನಿ ಚೆನ್ನಾಗಿ ಬಳ್ಳಿಲಿ ಅಂತ ಹೇಳ್ಬಿಟ್ಟು. ಎಳೆದಿದೆಯಲ್ಲ ಇನ್ನು ದೊಡ್ಡದಾಗುತ್ತೆ ಅಂದ್ಬಿಟ್ಟು. ನೋಡಿ ಹೀರೆಕಾಯಿ ಬಳ್ಳಿ ಸ್ವಲ್ಪ ಚಿಕ್ಕದೇ ಇದ್ರೂ ತುಂಬ ಚೆನ್ನಾಗಾಗಿದೆ. ಮತ್ತು ಆಗಲಕಾಯಿನೂ ತಿರ್ಗಾ ಚಿಗುರಾಗ್ತಿದೆ. ಹೇಳಿದ್ನಲ್ವ ಇದು ಆಗಲೇ ಒಂದು 15 ಡೇಸ್ ಆಗೋಯಿತು. ಇವಾಗ ಬೇಸಿಗೆ ಇರೋದ್ರಿಂದ ನಾನು ಯಾವುದು ಬೇರೆ ಗಿಡಗಳು ಹಾಕಕ್ಕೆ ಹೋಗಿಲ್ಲ. ಇವಾಗ ಇರೋ ಗಿಡಗಳಿಗೇ ನಾನು ನೀರು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಯಾಕೆಂದರೆ ಸಮ್ಮರ್ ಬಂದಮೇಲೆ ಯಾವ ಗಿಡಗಳು ಹಾಕೋಕ್ಕೂ ಆಗಲ್ಲ, ಮತ್ತು ನಾನು ಹೋಗಿ ಮೇಲ್ಗಡೆ ಹೋಗಿ ಮೇಂಟೈನ್ ಮಾಡೋಕ್ಕೂ ಆಗಲ್ಲ. ಹುಡುಗರಿಗೆಲ್ಲ ರಜೆ ಇರೋದ್ರಿಂದ ನಾವು ಊರಿಗೆ ಬೇರೆ ಹೋಗೋದು ಬರೋದು ಮಾಡ್ತಾಯಿರ್ತೀವಿ. ಹಂಗಾಗಿ ಯಾವುದು ಜಾಸ್ತಿ ಗಿಡಗಳನ್ನ ನಾನು ಹಾಕ್ಕೊಳ್ಳಲ್ಲ. ಮತ್ತು ತಿರ್ಗಾ ಹುಡುಗರದು ಸ್ಕೂಲ್ ಸ್ಟಾರ್ಟ್ ಆದಮೇಲೆ ನಾನು ಬೇರೆ ಗಿಡಗಳು ಹೊಸ ಗಿಡಗಳು ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನೋಡಿ ಆಗಲಕಾಯಿ ಅಂತೂ ತುಂಬ ಚೆನ್ನಾಗಿ ಬಿಟ್ಟಿದೆ, ಶಾರ್ಟ್ ವೆರೈಟಿದು ತುಂಬ ಚೆನ್ನಾಗಿ ಹೂವನೂ ಬಂದಿದೆ. ಮತ್ತು ಅವರೆಕಾಯಿ ಗಿಡನೂ ಅಷ್ಟೇ ತುಂಬ ಚೆನ್ನಾಗಿ ಹೂವು ಆಗಿತ್ತು. ಕಾಯೆಲ್ಲ ಇವಾಗ ಸದ್ಯಕ್ಕೆ ಫುಲ್ಲು ಒಣಗೋಗಿತ್ತು. ನಾನು ಸೀಡ್ಸ್ ಆಗಲಿ ಅಂತಲೇ ಬಿಟ್ಟಿದ್ದೆ, ಸಮ್ಮರಲ್ಲಿ ಊರಿಗೆ ತೊಗೊಂಡೋಗಿ ಹಾಕೋಣ ಅಂದ್ಬಿಟ್ಟು. ಮತ್ತು ಇದು ಸುಕಂದರಾಜುವಿಂದ ಗೆಡ್ಡೆ. ಲಾಸ್ಟ್ ಒಂದು ಪಾಟಲ್ಲಿ ನೋಡಿದ್ರಲ್ವ ಹೂವು ಬಂದಿತ್ತು, ಇದರಲ್ಲಿ 2 ಗೆಡ್ಡೆ ಹಾಕಿದ್ದೀನಿ. 2 ಗೆಡ್ಡೆನೂ ಚೆನ್ನಾಗಿ ಗ್ರೋತ್ ಆಗ್ತಾಯಿದೆ. ಮತ್ತು ನಾನು ಚಿಕ್ಕದು ಈರುಳ್ಳಿ ಸಣ್ಣ ಈರುಳ್ಳಿ ಇಟ್ಟಿದ್ನಲ್ಲ ಅದನ್ನೆಲ್ಲ ಸ್ವಲ್ಪ ಚಿಗುರು ಬಂದಿತ್ತು. ಮತ್ತು ಇಲ್ಲಿ ನೋಡ್ತಿದ್ರೆ ಸಣ್ಣದು ಬೀನ್ಸ್ ಬಂದಿತ್ತು. ಆವಾಗ ಇದು ಒಂದು 15 ಡೇಸ್ ಹಳೆಯದು ಅಂತ ಹೇಳಿದ್ನಲ್ವ, ಆವಾಗ ನಾನು ಈರುಳ್ಳಿ ಹಾಕಿರೋದು. ಈಗ ಹೆಂಗಾಗಿದೆ ಅಂತ ತೋರಿಸ್ತೀನಿ. ಮತ್ತು ಬೀನ್ಸ್ ನೋಡಿ ಒಂದೇ ಒಂದು ಇಟ್ಟಿದ್ದಿತ್ತು, ಅದು ಅಷ್ಟೇ ತುಂಬ ಚೆನ್ನಾಗಿ ಗಿಡ ಆಗಿದೆ. ಇವಾಗ ಈರುಳ್ಳಿ ಎಲ್ಲ ಮೊಳಕೆ ಬಂದಿದ್ದರಿಂದ ನಾನು ಒಂದೇ ಪಾಟಲ್ಲಿ ಎಲ್ಲ ಹಾಕಿದ್ದೀನಿ. ಯಾಕೆಂದರೆ ಇದು ಶಾರ್ಟ್ ವೆರೈಟಿ ಈರುಳ್ಳಿ ಆಗಿರೋದ್ರಿಂದ ಸಾಕು, ಒಂದರಲ್ಲೇ ಎಲ್ಲ ಬರುತ್ತೆ, ತುಂಬ ಚೆನ್ನಾಗಿ ಬರ್ತವವು. ಹಂಗಾಗಿ ಇದನ್ನು 15 ಡೇಸ್ ಬ್ಯಾಕ್ ಹಾಕಿದ್ದೆ, ಇವಾಗ ಚೆನ್ನಾಗಿ ಬಂದಿದೆ, ಅದು ಗ್ರೋತ್ ಆಗಿದೆ ಚೆನ್ನಾಗಿ. ಯಾಕಂದರೆ ಬೇಸಿಗೆ ಆಗಿರೋದ್ರಿಂದ 2 ಟೈಮ್ ನೀರು ಹಾಕ್ತಾಯಿದ್ದೀನಿ ನಾನು, ಬೆಳಗ್ಗೆ ಸಾಯಂಕಾಲ ಹಾಕ್ತಾಯಿದ್ದೀನಿ. ಹಂಗಾಗಿ ಚೆನ್ನಾಗಿ ಬೆಳೀತಾ ಇದ್ದಾವೆ ಗಿಡಗಳು. ನಾನು ಇದರಲ್ಲಿ ಎಷ್ಟಾಗುತ್ತೋ ಅಷ್ಟು, ಈಗ ಎಕ್ಸಾಮ್ ಬೇರೆ ಇರೋದ್ರಿಂದ ಹುಡುಗರಿಗೆ ಓದಿಸ್ಬೇಕು, ಹಂಗಾಗಿ ಗಾರ್ಡನ್ ಕಡೆ ಅಷ್ಟೊಂದು ಇಂಟ್ರೆಸ್ಟ್ ಕೊಟ್ಟು ಏನು ಕೆಲಸಗಳಾಗ್ತಾಯಿಲ್ಲ. ಹಂಗಾಗಿ ನಾನು ಯಾವುದೂ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ನಾನು ಆವಾಗ ಮಾಡಿರೋ ಕೆಲಸಗಳದ್ದು ವೀಡಿಯೋ ಮಾಡಿ ಇಟ್ಟಿರೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೋಡಿ ಅದು ಈರುಳ್ಳಿ ಎಲ್ಲ ಫುಲ್ಲು ಹಾಕಿದ್ದೆ. ಈಗ ನೋಡಿ ಈರುಳ್ಳಿ ಎಷ್ಟು ಚೆನ್ನಾಗಾಗಿದೆ. ಇದು ಒಂದು ವೀಕ್ ಆದಮೇಲೆ ಎಷ್ಟು ಉದ್ದ ಬಂದಿದೆ ಎಲ್ಲ. ಮತ್ತು ಬೀನ್ಸ್ದು ಗಿಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಅದೀಗ ಹೂವು ಆಗಕ್ಕೆ ಸ್ಟಾರ್ಟ್ ಆಗಿದೆ ಬೀನ್ಸು. ನಾನು ಅದು ಇದರಲ್ಲೇ ಆದರೆ ಇದರಲ್ಲೇ ಆ್ಯಡ್ ಮಾಡಿರ್ತೀನಿ, ಇಲ್ಲಾಂದರೆ ನೆಕ್ಸ್ಟು ವೀಡಿಯೋದಲ್ಲಿ ತೋರಿಸ್ತೀನಿ. ಬದನೆಕಾಯಿ ನೋಡಿ, ಅವೇ ಸೀಡ್ಸು ನಾನು ಸೊಪ್ಪೆಲ್ಲ ಹಾಕಿದಾಗ ಹುಟ್ಟಿದ್ವಲ್ಲ ರೀಪಾಟ್ಗಳು ಮಾಡಿದಾಗ. ಇದು ದೊಡ್ಡದು ಕೇಸರಿ ಕಲರ್ ದಾಸವಾಳ ಹಾಕಿದ್ದೀನಲ್ಲ ಅದರಲ್ಲಿ ಹುಟ್ಟಿರೋದು ಬದನೆಕಾಯಿ ಗಿಡ. ನೋಡಿ ಎಷ್ಟು ದಪ್ಪ, ಎಷ್ಟು ಒಳ್ಳೆ ಸೈಜಲ್ಲಿ ಬದನೆಕಾಯಿ ಬಂದಿದೆ. ಇದು ಫಸ್ಟ್ ಹಾರ್ವೆಸ್ಟು ಬದನೆಕಾಯಿ, 2 ಗಿಡದಲ್ಲೂ ಒಂದೊಂದು ಸಿಕ್ಕಿತ್ತು. ಆಮೇಲೆ ಈಗ ರೀಸೆಂಟಾಗಿ ಒಂದು ವೀಕ್ ಹಿಂದೆ ಅಂತೂ ತುಂಬ ಚೆನ್ನಾಗಿ ಒಂದು 5-6 ಬದನೆಕಾಯಿ ಸಿಕ್ಕಿದ್ದು. ಮತ್ತು ಇನ್ನೂ ಈಚಿದೆ, ತುಂಬ ಚೆನ್ನಾಗಿ ಗ್ರೋತ್ ಆಗ್ತಾಯಿದೆ ಬದನೆಕಾಯಿ ಎಲ್ಲ. ಚಿಕ್ಕ ಚಿಕ್ಕ ಪಾಟಲ್ಲೇ ಇರೋದ್ರಿಂದನೂ ಒಂದೊಂದೇ ಬಿಡ್ತಾ ಇದ್ದಾವೆ. ಜಾಸ್ತಿ ಬಿಡಲಿಲ್ಲ ಅಂದರೂ ಒಂದೊಂದು ಬಿಡ್ತಾ ಇದ್ದಾವೆ. ಅದನ್ನು ನಾನು ನೆಲಕ್ಕೆ ಹಾಕೋಣ ಅಂತ ಅಂದ್ಕೊಂಡು ಇಟ್ಕೊಂಡಿದ್ದೀನಿ. ಯಾಕಂದರೆ ತುಂಬ ಚಿಕ್ಕ ಚಿಕ್ಕ ಪಾಟಲ್ ಐತೆ ಬದನೆಕಾಯಿ. ನೋಡಿ ನೆಕ್ಸ್ಟ್ ಹಾರ್ವೆಸ್ಟಲ್ಲಿ ಇದು ದೊಡ್ಡದಾಗಿತ್ತು, ಅದು ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಆದರೆ ಈರುಳ್ಳಿ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. 2 ಪಾಟಿಗೂ ಹಾಕಿದ್ದೆ, ಅದರಲ್ಲಿ 2 ಹಾಕಿದ್ದೀನಿ ಒಂದು ಪಾಟಲ್ಲಿ. ಯಾವ್ದಾದ್ರು ಖಾಲಿ ಇತ್ತು ಅದಕ್ಕೆ ಹಾಕಿದ್ದೆ. ನೋಡಿ ಇದು ಸುಕಂದರಾಜುವಿನ ಕಡ್ಡಿ ಒಣಗೋಗಿದೆ. ನೋಡಿ ಇಲ್ಲೂ ಎಲ್ಲ ಫುಲ್ಲು ಬದನೆ ಗಿಡಗಳೇ ಇದ್ದಾವೆ. ಅವೇ ಹುಟ್ಟಿರೋವು ಸ್ವಲ್ಪ, ಆದರೆ ನಾನು ಹಾಕಿರೋವು ಸ್ವಲ್ಪ ಇದ್ದಾವೆ. ಬಿಸಿಲಿಗೆ ನೋಡಿ ಎಷ್ಟು ನೀರು ಹಾಕಿದ್ರು, 2 ಟೈಮ್ ನೀರು ಹಾಕಿದ್ರು ಒಣಗೋದಂಗೆ ಆಗಿರುತ್ತೆ.
ಇದು ನೋಡಿ ದಾಸವಾಳ ಗಿಡದಲ್ಲಿ ನಾನು ಆ ಕಡೆಯಿಂದ ಹಾರ್ವೆಸ್ಟ್ ಮಾಡಿದ್ನಲ್ವಾ, ಇವಾಗ ಈ ಕಡೆಯಿಂದ ತೋರಿಸ್ತೀನಿ. ಬೇಸಿಗೆಗೆ ಒಂದ್ರ ನೆರಳಲ್ಲಿ ಒಂದಿರಲಿ ಅಂದ್ಬಿಟ್ಟು ಎಲ್ಲ ಒಟ್ಟಿಗೆ ಇಟ್ಬಿಟ್ಟಿದ್ದೀನಿ ಗಿಡಗಳನ್ನ. ನೋಡಿ ತಿರ್ಗಾ ಎಲ್ಲ ಮೊಗ್ಗಾಗಿದೆ, ಚೆನ್ನಾಗಿ ಹೂವು ಆಗ್ತಾಯಿದೆ ಎಷ್ಟೊಂದು. ಇದರಲ್ಲಿ ನೋಡಿ ಎಷ್ಟು ಗೊಂಚಲು ಗೊಂಚಲಾಗಿ ಆಗಿದೆ, ಅವಾಗ ಇನ್ನೂ ಚಿಕ್ಕ ಚಿಕ್ಕದಿತ್ತು, ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಈ ಗಿಡದಲ್ಲಿ. ಅವಾಗ ಫ್ಲವರಿಂಗ್ ಲಾಸ್ಟ್ ವಿಡಿಯೋದಲ್ಲಿ ಫ್ಲವರಿಂಗ್ ತೋರಿಸಿದ್ನಲ್ಲ, ಅದು ಇದು ತುಂಬ ಚೆನ್ನಾಗಿ ಗೊಂಚು ಗೊಂಚಲಾಗಿದೆ ಕಾಯಿ. ಅದೇ ಹುಟ್ಟಿ ಬರ್ತಾ ಇರೋದ್ರಿಂದ ತುಂಬ ಚೆನ್ನಾಗಿ ಬರ್ತಾ ಇದೆ. ನಾವು ಹಾಕಿಲ್ಲ ಅಂದ್ರೂ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಗಿಡಗಳು. ಅದು ಒಂದು ಹಾರ್ವೆಸ್ಟ್ ಮಾಡ್ಕೊಂಡೆ, ಮತ್ತು ಇನ್ನು ಎರಡು ಇದ್ರಲ್ಲ, ಅದರಲ್ಲಿ ಇನ್ನೂ ಒಂದು ದಪ್ಪ ಆಗಿದೆ ನೋಡಿ, ಅವನು ಹಾರ್ವೆಸ್ಟ್ ಮಾಡ್ಕೋತೀನಿ. ಇದು ನೋಡಿದ್ರಲ್ಲ ಲಾಸ್ಟ್ ವಿಡಿಯೋದಲ್ಲಿ ಚಿಕ್ಕದು ಕನಕಾಂಬರ ಗಿಡದಲ್ಲಿ ಹುಟ್ಟಿರೋದು, ಅದು ಬದನೆಕಾಯಿ ಗಿಡ ನೋಡಿ ಎಷ್ಟು ಚೆನ್ನಾಗಾಗಿದೆ ಬದನೆಕಾಯಿ. ಒಂದೊಂದೂ ಎಲ್ಲ ಕಲರ್ ವೆರೈಟಿ ಇದೆ, ಅದು ಗೊಬ್ಬರದಲ್ಲಿ ಮಿಕ್ಸ್ ಆಗಿ ಬಂತು. ನೀವೇ ನೋಡಿದ್ರಲ್ಲ ಇದರಲ್ಲೆಲ್ಲ ನಾನು ಸೊಪ್ಪು ಹಾಕಿದ್ದೆ, ಅದು ಗೊಬ್ಬರ ಮಿಕ್ಸ್ ಮಾಡಿ ಹಾಕಿದ್ದೀವಲ್ಲ ಹಂಗಾಗಿ ಅದು ಮಿಕ್ಸ್ ಆಗಿ ಬಂದಿದೆ ನೋಡಿ. ಇದರಲ್ಲೇ ಆಗಲೇ ಎಲ್ಲ ಚಿಗುರು ತುಂಬ ಚೆನ್ನಾಗಿ ಬಂದಿದೆ. ಇದು ನಾನು ಈರುಳ್ಳಿ ಹಾಕಿ ಒಂದು 20-25 ಡೇಸ್ ಆದಮೇಲೆ ಮಾಡಿರೋದು ವಿಡಿಯೋ ನೋಡಿ, ಎಷ್ಟು ಚೆನ್ನಾಗಾಗಿದೆ ನೋಡಿ. ಇವತ್ತು ತುಂಬ ರೈನ್ ಲಿಲಿಗಳು ತುಂಬ ಅರಳಿದೆ, ಎರಡು ಟೈಮ್ ನೀರು ಹಾಕ್ತಾ ಇದ್ದೀನಲ್ಲ ಹಂಗಾಗಿ ತುಂಬ ಚೆನ್ನಾಗಿ ಬರ್ತಿದ್ದಾವೆ. ಅಡಿಕೆ ಗಿಡ ಫುಲ್ಲು ಇದಾಗ್ಬಿಟ್ಟಿದೆ, ಎಲ್ಲೋ ಆಗಿಬಿಟ್ಟಿದೆ. ಅದೀಗ ಊರಿಗೆ ತೊಗೊಂಡೋಗಿ ಹಾಕ್ಬಿಡ್ತೀನಿ ಊರಿಗೆ. ಸೇವಂತಿಗೆ ಹೂವು ಬಿಟ್ಟಿದೆ ಪಿಂಕು, ಮತ್ತು ಫುಲ್ಲು ಡಾರ್ಕ್ ರೆಡ್ ಇದು. ನನ್ನ ಹತ್ರ ಕೆಳಗಡೆ ಇರೋ ಸ್ವಲ್ಪ ಲೈಟ್ ರೆಡ್ ಇದೆ, ಆದರೆ ಇದು ಮೇಲ್ಗಡೆ ಇರೋ ಹೂವು ಮಾತ್ರ ಫುಲ್ಲು ಡಾರ್ಕ್ ರೆಡ್ಡು. ನಾಟಿ ದಾಸವಾಳ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಬಿಟ್ಟರೆ. ಇದಕ್ಕೂ ಅದಕ್ಕೂ ತುಂಬ ಕಲರ್ ಡಿಫ್ರೆನ್ಸ್ ಇದೆ, ನೋಡೋಕೆ ಒಂದೇ ಥರ ಇರ್ಬೋದು. ಇದು ಸ್ವಲ್ಪ ಜಾಸ್ತಿನೇ ಡಾರ್ಕ್ ಇದೆ, ಅದು ಲೈಟ್ ಕಲರ್ ಇದೆ ನಾಟಿ ದಾಸವಾಳದಲ್ಲಿ. ಮತ್ತು ಇದರಲ್ಲಿ ನೋಡಿ ವೈಟ್ ಬಿಟ್ಟಿದೆ, ಮತ್ತು ಪಿಂಕೂ ಇದೆ. ನನ್ನ ಹತ್ರ ವೈಟ್ ಪಿಂಕ್ ಎರಡು ಕಲರ್ ಇದೆ ನೋಡಿ, ಇದು ಪಿಂಕ್ ಇದೆ. ಇದು ಇವಾಗ ನಾನು ನೆಕ್ಸ್ಟು ಸೀಡ್ಸ್ ಸೇವ್ ಮಾಡ್ಕೋಬೇಕು. ಇದು ನನ್ನ ಹತ್ರ ಇದು ಅಷ್ಟೇ, ಎರಡು ಕಲರ್ ಇದೆ ಪಿಂಕು ಮತ್ತು ವೈಟ್ ಎರಡು ಕಲರ್ ಇದೆ ಈ ಹೂವನ್ನು ನೋಡಿ. ಈಗೆಲ್ಲ ಒಂದೇ ಕಡೆ ಇಟ್ಬಿಟ್ಟಿದ್ದೀನಿ ಹಿಂಗೆ, ಶೋ ಗಿಡಗಳೆಲ್ಲ ಫುಲ್ಲು ಅದು ಸನ್ ಡೈರೆಕ್ಟ್ ಇದೆಯಲ್ಲ ಅದರದ್ದು ನೆರಳಗೆ ಇಟ್ಬಿಟ್ಟಿದ್ದೀನಿ. ಮನಿ ಪ್ಲ್ಯಾಂಟು ಇವೆಲ್ಲ ನೋಡಿ, ಎಲೆ ಫುಲ್ಲು ಡ್ರೈ ಆಗಿಬಿಟ್ಟಿದೆ. ಇದು ಇಷ್ಟು ನೆರಳಲ್ಲಿ ಇಟ್ಟರೂ ಅದಕ್ಕೆ ಸಾಕಾಗ್ತಿಲ್ಲ. ಇದು ನಾನು ಕೆಳಗಡೆ ದಾಸವಾಳ ಗಿಡಗಳಿದಾವಲ್ಲ ಅಲ್ಲಿಗೆ ತೊಗೊಂಡೋಗಿ ಇಡೋಣ ಅಂತೇಳಿ ಎತ್ಕೋತಾ ಇದ್ದೀನಿ ನೋಡಿ. ಅಷ್ಟು ಚಿಕ್ಕ ಪಾಟಲ್ಲಿ ಇರೋದದು ಪ್ಲಾಸ್ಟಿಕ್ ಡಬ್ಬದಲ್ಲಿ, ತುಂಬ ಚೆನ್ನಾಗಿ ಬಂದಿದೆ. ಬಿಸಿಲು ಯಾವ್ಯಾವ ಎಲೆ ಮೇಲೆ ಬಿದ್ದಿದೆ ಆ ಎಲೆ ಎಲ್ಲ ಸುಟ್ಟೋಗ್ತಾ ಇದೆ, ಅದಕ್ಕೆ ನಾನು ಅದನ್ನು ಕೆಳಗಡೆ ತೊಗೊಂಡೋಗಿ ಇಟ್ಬಿಡೋಣ ಅಂತ ಹೇಳಿ ಇಟ್ಕೊಂಡಿದ್ದೀನಿ. ಕೆಳಗಡೆ ತೊಗೊಂಡೋಗಿ ಇಟ್ಬಿಡ್ತೀನಿ ಇವನ್ನ, ಇಲ್ಲಾಂದರೆ ಈ ಬಿಸಿಲಿಗೆ ಈಗಲೇ ಇಷ್ಟೊಂದು ಸುಟ್ಟೋಗ್ತಾ ಇದೆ ಅಂದರೆ, ಇನ್ನು ನಾನು ಸಮ್ಮರಲ್ಲಿ ಇದ್ದಲೇ ಇದ್ದಾಗ ನೀರೇನಾರು ಹಾಕಲಿ ಅಂದರೆ ಫುಲ್ಲು ಗಿಡಗಳೇ ಒಣಗೋಗ್ಬಿಡುತ್ತೆ, ಹಂಗಾಗಿ ಇದನ್ನು ಕೆಳಗಡೆನೇ ತೊಗೊಂಡೋಗ್ಬಿಡ್ತೀನಿ. ಮತ್ತು ಇದು ನೋಡಿ ಈಗ ಇದು ಕಾಯೆಲ್ಲ ದೊಡ್ಡವಾಗಿದ್ದಾವೆ ಇವಾಗ ನೋಡಿ, ಇದು ಎಷ್ಟು ದಪ್ಪ ಆಗಿದ್ದಾವೆ ಕಾಯಿ. ನಾನು ಇವನ್ನ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಹತ್ತತ್ರ. ಇವಾಗ ಈ ಗಿಡಗಳೆಲ್ಲ ಹಾಕಿ ತುಂಬ ದಿವಸ ಆಯಿತು ನೋಡಿದ್ರಲ್ಲ. ಈ ಒಂದೇ ವಿಡಿಯೋದಲ್ಲಿ ನಾನು ಫೈವ್ ಡೇಸ್ 10 ಡೇಸ್ ಆದಮೇಲೆ ಡಿಫ್ರೆನ್ಸ್ ಇಟ್ಕೊಂಡು ಮಾಡಿಟ್ಕೊಂಡಿದ್ದೆ ವಿಡಿಯೋನ, ಆದರೆ ನನಗೆ ಎಡಿಟ್ ಮಾಡಿ ಹಾಕೋಕ್ಕಾಗ್ತಿರ್ಲಿಲ್ಲ. ಕೆಲಸ ಇರೋದ್ರಿಂದ ಓಡಾಡೋದು, ಮಕ್ಕಳನ್ನ ಕರ್ಕೊಬರೋದು ಇದೇ ಆಗ್ತಾಯಿತ್ತು ನೋಡಿ. ಎಲ್ಲ ಎಷ್ಟು ಚೆನ್ನಾಗಿ ನಾನು ಈಚಿದ್ದಾಗಲೂ ತೋರಿಸಿದ್ದೀನಿ, ಫ್ಲವರಿಂಗ್ ಇದ್ದಾಗಲೂ ತೋರಿಸಿದ್ದೀನಿ, ಮತ್ತು ಇವಾಗ ನೋಡಿ ಎಷ್ಟು ದೊಡ್ಡ ದೊಡ್ಡದಾಗಿದೆ ಕಾಯಿ. ಒಂದೊಂದು ವೆರೈಟಿ ಬೇರೆ ಬೇರೆ ಇದೆ. ಇದು ಗೊಬ್ಬರದಲ್ಲಿ ಬಂದಿರೋದ್ರಿಂದ ನಾವು ಹಾಕಿರೋದಾದರೆ ಒಂದೇ ಥರ ಬರುತ್ತೆ, ಇದು ಗೊಬ್ಬರದಲ್ಲಿ ಮಿಕ್ಸ್ ಇತ್ತು ಅನಿಸುತ್ತೆ ನೋಡಿ. ಒಂದೊಂದು ಥರ ಇದೆ ಕಾಯಿ, ತುಂಬ ಚೆನ್ನಾಗಿದೆ. ಟೇಸ್ಟು ಅಷ್ಟೇ, ತುಂಬ ಚೆನ್ನಾಗಿತ್ತು. ಇಲ್ಲಿ ನೋಡಿ ಕೆಳಗಡೆ ದಾಸವಾಳ, ಇದು ಇಷ್ಟು ದಿವಸ ಫುಲ್ಲು ಮೊಗ್ಗು ಉದುರೋಗ್ತಾ ಇತ್ತು, ಇವಾಗ ಫ್ಲವರಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಮತ್ತು ಸ್ವಲ್ಪ ಹೂಗಳು ಯಾಕೋ ಚಿಕ್ಕ ಚಿಕ್ಕದಾಗಿ ಅಳ್ತಾ ಇದ್ದಾವೆ, ಕೇಸರಿ ಕಲರ್ದು. ಇದು ತುಂಬ ದೊಡ್ಡ ಸೈಜ್ ಹೂವುಗಳಿವೆಲ್ಲ, ತುಂಬ ಚೆನ್ನಾಗಿ ಅಳುತ್ತೆ. ಇದೆಲ್ಲ ನಾನು ಶಾರ್ಟ್ಸಲ್ಲಿ ಹಾಕಿದ್ದೀನಿ ಹೂವು, ಅದೊಂದು ನನಗೆ ವಿಡಿಯೋ ಮಾಡ್ಕೊಂಡು ಶಾರ್ಟ್ಸಲ್ಲಿ ಹಾಕೋಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ನಾನು ಇದನ್ನು ಶಾರ್ಟ್ಸಲ್ಲಿ ಹಾಕ್ತಾ ಇದ್ದೆ ನೋಡಿ. ಕೇಸರಿ ಕಲರು, ಪಿಂಕ್ ಕಲರು, ಒಂದು 5 ಕಲರ್ ಇದೆ ಇವಾಗ ಸದ್ಯಕ್ಕೆ. ನಾಟಿದು ರೆಡ್ಡು ಮತ್ತು ವೈಟ್ ಇದೆ. ಇನ್ನು ಮೂರು ದೊಡ್ಡ ದೊಡ್ಡ ಪೆಟಲ್ಸು, ಕೇಸರಿ ಕಲರು, ಪಿಂಕು ಮತ್ತು ವೈಟು. ತುಂಬ ಚೆನ್ನಾಗಿ ಫ್ಲವರಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ಈ ನಡುವೆ.
ಕರ್ಬೇವಿನ ಸೊಪ್ಪನ್ನು ಅಷ್ಟೇ ಹೂವು ಆಗ್ತಾ ಇದೆ. ನಾನು ನೆಕ್ಸ್ಟು ವಿಡಿಯೋದಲ್ಲಿ ರೀಪಾಟ್ ಮಾಡಿದ್ದೀನಿ, ರೀಪಾಟಿಂದು ರೀಪಾಟ್ ಆದಮೇಲೆ ಅದು ಚಿಗರಿರೋದು ಎಲ್ಲ ನಾನು ನಿಮಗೆ ವಿಡಿಯೋ ಹಾಕ್ತೀನಿ. ಯಾರ್ಯಾರಿಗೆಲ್ಲ ನನ್ನ ಗಾರ್ಡನ್ ವಿಡಿಯೋ ಇಷ್ಟ ಆಯಿತು ಅವರೆಲ್ಲ ನನ್ನ ವಿಡಿಯೋನ ಪ್ಲೀಸ್ ಫುಲ್ ವಿಡಿಯೋ ನೋಡಿಬಿಟ್ಟು ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೋಡಿ ಎಷ್ಟು ಚೆನ್ನಾಗಿ ಹೂವು ಬಿಟ್ಟಿದ್ದಾವೆ. ಇದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇಷ್ಟ. ಹಂಗಾಗಿ ನನ್ನ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ನೀವು ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಈ 5 ಗಿಡದಿಂದನೇ ನಮ್ಗೆ ಪೂಜೆಗೆ ಡೈಲಿ ಹೂವು ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಇದು ಸೆಕೆಂಡ್ ಡೇ, ಇನ್ನೊಂದು ದಿವಸ ಬಿಟ್ಟಿರೋದು ಇದು ಹೂವು. ನೋಡಿ ಎಷ್ಟು ಚೆನ್ನಾಗಿದೆ. ಒಂದೊಂದು ದಿವಸ ಒಂದೊಂದಿರುತ್ತೆ, ಒಂದೊಂದು ದಿವಸ ಎರಡೆರಡು ಹೂವು ಬಿಟ್ಟಿರುತ್ತೆ. ಇಷ್ಟೇ ಫ್ರೆಂಡ್ಸ್ ಈ ಸತಿ ಇದು ಗಾರ್ಡನ್ ವಿಡಿಯೋ. ನಾನು ಮೇಲ್ಗಡೆ ಇರೋ ಗಿಡಗಳು ಮತ್ತು ಇಲ್ಲಿ ಕೆಳಗಡೆ ದಾಸವಾಳ ಹೂವಿನ ಗಿಡಗಳು ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಯಾರ್ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಕೊಡಿ, ವಿಡಿಯೋನ ಫುಲ್ಲು ನೋಡಿ ನನಗೆ ಸಪೋರ್ಟ್ ಮಾಡಿ. ಇನ್ನೂ ಹೆಚ್ಚೆಚ್ಚು ಇದೇ ರೀತಿ ಗಾರ್ಡನ್ ವಿಡಿಯೋಸ್ನ ನಾನು ನಿಮಗೆ ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನೋ ಇಷ್ಟ ಇದ್ದರೆ ಕಮೆಂಟ್ ಮಾಡಿ. ಮತ್ತು ನಾನು ಏನೇನು ಲಿಕ್ವಿಡ್ ಫರ್ಟಿಲೈಸರ್ ಕೊಡ್ತಾ ಇದ್ದೀನಿ ಅದನ್ನೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ, ಅದನ್ನೆಲ್ಲ ನೀವು ನೋಡಿ. ನಾನು ಯಾವುದು ಹೊರಗಡೆಯಿಂದ ತಂದು ಹಾಕಲ್ಲ, ಮನೆಯಲ್ಲೇ ಮಾಡಾಕ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.